ಸನ್ಮಾನ್ಯ ಮಂಗಳೂರು ಜಿಲ್ಲೆಯ ಪದವೀಧರ ಕ್ಷೇತ್ರ ಬಂಧುಗಳೇ, ಚುನಾವಣೆ ಆಯೋಗ ಜೂನ್ 8 ತಾರೀಕಿಗೆ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆಯನ್ನು ಘೋಷಣೆ ಮಾಡಿದೆ. ಪದವೀಧರ ಕ್ಷೇತ್ರಕ್ಕೆ ಆಯನೂರು ಮಂಜುನಾಥ ಆದಂಥ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ BJP ಕಡೆಯಿಂದ. ಅದೇ ರೀತಿ ಶಿಕ್ಷಕರ ಕ್ಷೇತ್ರಕ್ಕೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಇದುವರೆಗೂ ಪದವೀಧರ ಕ್ಷೇತ್ರಕ್ಕೆ ಸನ್ಮಾನ್ಯ DS ಶಂಕರಮೂರ್ತಿಯವರು ಪ್ರತಿನಿಧಿಸ್ತಾ ಇದ್ದರು. ಈ ಬಾರಿ BJP ಕಡೆಯಿಂದ ಆಯನೂರು ಮಂಜುನಾಥ ಆದ ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ 8 ತಾರೀಕು ನಮಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಸದನದೊಳಗೆ ತಮ್ಮ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಮಂಡಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ. ಕಳೆದ 42 ವರ್ಷಗಳಿಂದ ಕಾರ್ಮಿಕ ಕ್ಷೇತ್ರದೊಳಗೆ ಮತ್ತು ನೌಕರ ಸಂಘಟನೆಗಳ ಮಧ್ಯೆ ಬೆಳೆದು ಬಂದಂಥವ್ ನಾನು. ತಮ್ಮ ಸಮಸ್ಯೆಗಳನ್ನು ಬಹಳ ಗಂಭೀರವಾಗಿ ಅರಿತುಕೊಳ್ಳಬಲ್ಲೆ, ಪರಿಹಾರ ಹುಡುಕುವಂಥ ಎಲ್ಲ ಪ್ರಯತ್ನವನ್ನು ಖಚಿತವಾಗಿ ಮಾಡ್ತೇನೆ. ನಿಖರ ಗುರಿ ಇಟ್ಟು ಸಾಧಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನೀವು ಕೊಟ್ಟಂಥ ಮತದ ಋಣ ತೀರೋ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸ್ತೇನೆ. ಪ್ರಜ್ಞಾವಂತ ಜಿಲ್ಲೆಯ ಮತದಾರ ಬಂಧುಗಳಾಗಿರ್ತಕ್ಕಂಥ ನೀವು ಪದವೀಧರ ಕ್ಷೇತ್ರದ ಈ ಚುನಾವಣೆಯಲ್ಲಿ ಜೂನ್ 8 ತಾರೀಕು ಆಯನೂರು ಮಂಜುನಾಥ ಆದಂಥ ನನಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಡಬೇಕು. ಅದೇ ರೀತಿ ಶಿಕ್ಷಕರ ಕ್ಷೇತ್ರಕ್ಕೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ನೀಡಬೇಕು ಅಂಥೇಳಿ ತಮ್ಮಲ್ಲಿ ಅತ್ಯಂತ ವಿನಯದಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಕರುನಾಡ ಗದ್ದು ಕೇಳಿ, ಕರುನಾಡ ಗದ್ದು ಕೇಳಿ, ಕಮಲಾ.